Hi friends, welcome to our channel Ammu Vlog in Mysore. Friends, ivattu guruvara Guru Raghavendra Swamigalu Shirdi Sai Baba Swamigala vara jothege Pushya Amavasya ante heli ondu vishesha Amavasyanu kuda idagide. Ivattu tumba shubhravagi manena arishina hagu ಗೋಮೂತ್ರದಿಂದ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯನ್ನು ಶುದ್ಧ ಮಾಡಿಕೊಂಡು ಇವತ್ತು ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ. ಪುಷ್ಯ ಅಮಾವಾಸ್ಯೆ ಅಂದರೆ ನಮ್ಮ ಏನು ಪೂರ್ವಜರು ಇಂದಿನ ಅಮಾವಾಸ್ಯೆಯಲ್ಲಿ ಅವ್ರಿಗೆ ಶ್ರಾದ್ದ ಆಗಲಿ ಎಡೆಯಿಡೋದಾಗಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಒಂದು ಕಡೆ ನಾನು ಓದಿದ್ದೆ. ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನಿವಾಗ ಟಿಫನ್ಗೆ ಅಡುಗೆ ಮನೆಗೆ ಬಂದೆ. ಟಿಫನ್ ಬಂದು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ಸ್ವಲ್ಪ ಬೇಗ ಆಗುತ್ತೆ ಅಂತೇಳಿ ಅದನ್ನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅವಲಕ್ಕಿ ಉಪ್ಪಿಟ್ಟು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಸ್ಪೆಷಲ್ ಅಂತ ಏನಿಲ್ಲ. ಆದರೂ ಕೂಡ ಇದು ಲಾಗ್ ಚಾನಲ್ ಆಗಿರೋದ್ರಿಂದ ನಾನು ಒಂದು ಎಪಿಸೋಡು ಅಂದರೆ ಈಗಿನ ಒಂದು ಲಾಗ್ನ ಹಾಕೋಣ ಅಂತೇಳಿ ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಅವಲಕ್ಕಿ ಉಪ್ಪಿಟ್ಟಿಗೆ ನಾನು ಈರುಳ್ಳಿ ತಗೊಂಡಿದ್ದೀನಿ. ಮೂರು ಈರುಳ್ಳಿನ ತಗೊಂಡೆ, ಅದನ್ನು ಸಿಪ್ಪೆ ಸುಲಿದು ವಾಶ್ ಮಾಡಿಕೊಂಡೆ. ಸಿಪ್ಪೆ ತೆಗೆದ್ಮೇಲೆ ಈರುಳ್ಳಿನ ತೊಳೆದ್ರೆ ಸ್ನೇಹಿತರೆ, ಅದರಲ್ಲಿ ಕೆಲವು ಈರುಳ್ಳಿಗಳಲ್ಲಿ ತುಂಬ ಕಪ್ 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 ಅಂಟು ಥರ ಇರುತ್ತೆ, ತೊಳೆದೇ ಅದನ್ನು ಹಚ್ಚಬೇಕಾಗುತ್ತೆ. ನೋಡಿ, ಉದ್ದುದ್ದಕ್ಕೆ ನಾನು ಈರುಳ್ಳಿನ ಹಚ್ತಾ ಇದ್ದೀನಿ ಸ್ನೇಹಿತರೆ. ಅದೇ ನಾನು ಅಮಾವಾಸ್ಯೆ ಬಗ್ಗೆ ಹೇಳಿದ್ನಲ್ಲ, ಅಮಾವಾಸ್ಯೆ ದಿನ ಏನು ಮನೆಗಳಲ್ಲಿ ನಕಾರಾತ್ಮಕ ಶಕ್ತಿ ಋಣಾತ್ಮಕ ಶಕ್ತಿ ಏನಾದರೂ ಇದ್ದರೂ ಕೂಡ ಇವತ್ತಿನ ನಾವೇನು ಮನೆ ಒರೆಸ್ಬೇಕಾದ್ರೆ ನೆಲ ಒರೆಸ್ಬೇಕಾದ್ರೆ ನೀರಿನ ಜೊತೆ ಒಂದು ಬಕೆಟ್ ನೀರು ತಗೊಂಡ್ರೆ ಅದಕ್ಕೆ ಗೋಮೂತ್ರ ಹಾಕಳಿ ಅರಿಶಿನ ಹಾಕಿ ಮನೇನ ಶುದ್ಧವಾಗಿ ಮೂಲೆ ಮೂಲೆಯಿಂದನೂ ಕ್ಲೀನಾಗಿ ಬಿಡ್ದಂಗೆ ಒರೆಸ್ಕೊಬಂದು ಆ ನೀರನ್ನು ಹೊರಗಡೆ ಬಾತ್ರೂಮ್ಗೆ ವಾಶ್ರೂಮ್ಗಾದರೂ ಸರಿ ಹಾಕಿಬಿಡಬೇಕು. ಪುಷ್ಯ ಅಮಾವಾಸ್ಯೆ ಅಂತ ಹೇಳಿದ್ರೆ ಇದು ಬಂದು ಒಂದು ವಿಶೇಷ ದಿನವೇ ಅನ್ನಬೇಕು. ಪೂರ್ವಜರಿಗೆ ಅಂದರೆ ಕೆಲವು ಟೈಮು ಕೆಲವರು ವರ್ಷದ ಏನು ಪಿತೃಪಕ್ಷ ಅಂತ ಮಾಡ್ತಾರೆ, ಅಂಥ ಟೈಮಲ್ಲಿ ಏನಾದರೂ ಮಾಡೋದಿಕ್ಕೆ ಆಗಿಲ್ಲ ಅನ್ನೋರು ಇವತ್ತೊಂದು ದಿನ ಮಾಡಿದ್ರು ಕೂಡ ಅವರು ನೇರವಾಗಿ ಬಂದು ಅವರು ಏನು ಎಡೆ ಇಟ್ಟರೆ ಅವ್ರು ಬಂದು ಹೋಗ್ತಾರೆ ಅನ್ನೋದು ಒಂದು ನಾಣ್ಣುಡಿ ಇದೆ. ನೋಡಿ, ನಾನು ಅವಲಕ್ಕಿ ಉಪ್ಪಿಟ್ಟಿಗೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಕಡಲೆ ಬೀಜ. ಜೊತೆಗೆ ನಾನು ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ, ಒಣಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಗ್ಯಾಸ್ಟಿಕ್ ಪ್ರಾಬ್ಲಮ್, ಅಸಿಡಿಟಿ ತುಂಬ ಆಗುತ್ತೆ ಹಸಿರು ಮೆಣಸಿನ್ಕಾಯಿಲಿ. ನೋಡಿ, ಇಲ್ಲಿ ತೆಂಗಿನಕಾಯಿ ತುರಿ ಹಾಗೂ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಮಟ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣನ್ನು ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟೆಲ್ಲ ರೆಡಿ ಮಾಡಿಕೊಂಡು ನಾವು ಗಟ್ಟಿ ಅವಲಕ್ಕಿನ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸೋಣ. ಏನು ಈರುಳ್ಳಿ, ಏನು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಅದೆಲ್ಲ ಫ್ರೈ ಆಗೋಷ್ಟು ಟೈಮಲ್ಲಿ ಮಾತ್ರ ನೆನೆದ್ರೆ ಸಾಕು. ತುಂಬ ಹೊತ್ತು ನೆನೆಸಿದ್ರೆ ಮೆತ್ತಗಾಗ್ಬಿಡುತ್ತೆ ಉಪ್ಪಿಟ್ಟು. ಅದಕ್ಕೆ ನಾನು ಈಗೆಲ್ಲ ರೆಡಿ ಆದಮೇಲೆ ಈರುಳ್ಳಿ ಎಲ್ಲ ಹಚ್ಚಿಕೊಂಡು ಏನೇನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ನಂತರ ಈಗ ನಾನು ತೊಳೆದು ನೆನೆಸೋಣ. ಫಸ್ಟು ಏನು ನೀರು ಹಾಕ್ತೀವೋ ಚೆನ್ನಾಗಿ ತೊಳೆಯಬೇಕು ಕೈಲಿ. ಏನು ಅಕ್ಕಿನ ನಾವು ಹಿಂಗೆ ಇಸ್ಕು ತೊಳಿತೀವೋ ಅದೇ ರೀತಿ ಅವಲಕ್ಕಿನೂ ಕೂಡ ತೊಳೆದ್ರೆ ತುಂಬ ಗಲೀಜಿದ್ರೂ ಕೂಡ ಹೋಗುತ್ತೆ. ಕೆಲವು ಅವಲಕ್ಕಿ ಅಂತೂ ಕಪ್ಪ ಕಪ್ಪಗೆ ಬರುತ್ತೆ ತೊಳೆದ ತಕ್ಷಣ. ಫಸ್ಟು ಅದನ್ನು ತೊಳೆದು ನೀರನ್ನು ಸೋರಿಸ್ಬಿಟ್ಟು ಮತ್ತೆ ಇನ್ನು ಸ್ವಲ್ಪ ನೀರು ಹಾಕಿ ನೆನೆಲಿಕ್ಕೆ ಬಿಡಿ. ಬಿಟ್ಬಿಟ್ಟು ನೋಡಿ, ಈಗ ನಾನು ಗ್ಯಾಸ್ ಹಚ್ಚುತ್ತೀನಿ. ಗ್ಯಾಸ್ ಹಚ್ಚಿ ಒಗ್ಗರಣೆಗೆ ಏನು ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡು ಫ್ರೈ ಮಾಡೋಣ. ಬೆಳಗಿನ ಟೈಮು ಫ್ರೆಂಡ್ಸ್, ಮಕ್ಕಳು ಈಗೆಲ್ಲ ಸ್ಕೂಲು ಕಾಲೇಜೆಲ್ಲ ಆಫ್ಲೈನ್ ಶುರುವಾಗಿದೆ. ದೊಡ್ಡ ಮಗ ಅವನು ಈಗ ಅವನು ಬೇಗ ಅಂದರೆ 7:30-8 o'clock ಎಲ್ಲ ಹೊರಟುಬಿಡ್ತಾನೆ. ಅವನು ಬೆಳಗಿನ ತಿಂಡಿ ಕಡಿಮೆ ತಿನ್ನೋದು ನನ್ನ ಫೋರ್ಸ್ಗೆ, ಸ್ವಲ್ಪ ತಿಂದು ಹೋಗ್ತಾನೆ. ಅವನು ಹೊರಟು ರೆಡಿ ಆಗ್ತಾ ಇದ್ದ, ಸ್ನಾನ ಮಾಡ್ಕೊಬಂದು ಡ್ರೆಸ್ ಹಾಕಿ ರೆಡಿ ಆಗ್ತಾ ಇದ್ದ. ನಾನು ಅಷ್ಟೊತ್ತಿಗೆ ಅವ್ನು ಬರೋ ಅಷ್ಟೊತ್ತಿಗೆ ಉಪ್ಪಿಟ್ಟು ರೆಡಿ ಮಾಡೋಣ. ತುಂಬ ಸುಲಭ ಅಲ್ವಾ? ಅವಲಕ್ಕಿ ಉಪ್ಪಿಟ್ಟಂತೂ ಈರುಳ್ಳಿ ಈ ಥರ ಎಲ್ಲ ಹಚ್ಚಿಟ್ಕೊಬಿಟ್ರೆ 5-10 ನಿಮಿಷದೊಳಗೆ ಉಪ್ಪಿಟ್ಟು ರೆಡಿ ಆಗುತ್ತೆ.
ನಾನೀಗ ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹದವಾಗಿ ಕಾದಮೇಲೆ ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಗುರುವಾರ ನನ್ನ ಆರಾಧ್ಯ ದೈವ ಗುರು ರಾಘವೇಂದ್ರರ ದಿನ. ನಾನು ಪ್ರಥಮವಾಗಿ ಗಣಪತಿನ ಪೂಜಿಸ್ತೀವಿ, ನಂತರ ಮನೆ ದೇವರನ್ನು ಪೂಜಿಸ್ತೀವಿ. ನಮ್ಮ ಮನೆ ದೇವರು ಬಂದು ಮೈಲಾರಲಿಂಗೇಶ್ವರ ಮನೆ ದೇವರು. ನನಗೆ ಇಷ್ಟ ದೇವರು ಅಂದರೆ ಶ್ರೀ ಗುರು ರಾಘವೇಂದ್ರ ಗುರುಗಳು. ಅವರ ದಿನ ಇವತ್ತು, ಅವರ ವಾರದ ದಿನ. ಗುರುವಾರ ಅಂತಂದ್ರೇ ಪ್ರತಿ ಗುರುವಾರನೂ ಕೂಡ ದೇವ್ರ ಮನೇನ ಶುದ್ಧ ಮಾಡಿಕೊಂಡು ಕ್ಲೀನಾಗಿ ಒಂದು ಒಮ್ಮನಸ್ಸಿನಿಂದ ಪೂಜೆ ಮಾಡಿದ್ರೆ ಒಂಥರ ತೃಪ್ತಿ ಸಿಗುತ್ತೆ. ನನಗೆ ಟಿಫನ್ ಮಾಡಿ ನನ್ನ ಮುಂದಿನ ಕೆಲಸ ಕಾರ್ಯಗಳೇ ಮಾಡಿ ಮಗನ್ನ ಕಾಲೇಜಿಗೆ ಕಳಿಸ್ಕೊಟ್ಬಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ ತಿಂಡಿ ಒಂದು ಆಗಿಬಿಟ್ರೆ ಇನ್ನು ಮಿಕ್ಕಿದ ಕೆಲಸ ಮಾಡ್ಕೋಬೋದಲ್ವ ಫ್ರೆಂಡ್ಸ್. ನೋಡಿ, ಅವಲಕ್ಕಿ ನೆನೆಸಿದ್ನಲ್ಲ, ಅದನ್ನು ಈಗ ನಾನು ನೀರನ್ನು ಸೋರಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಎಂಡದಂಗೆ ಜಾಸ್ತಿ ಕಿವುಚಕ್ಕೋಗ್ಬಾರ್ದು ನೆಂದ ಮೇಲೆ. ಅವಲಕ್ಕಿ ನೀವು ಏನು ಕಿವುಚಿ ಥರ ಮಾಡೋಕ್ಕೋದ್ರೆ ಎಲ್ಲ ಪುಡಿ 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 ಥರ ಒಂಥರ ಮುದ್ದೆ ಥರ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಫಸ್ಟೇ ತೊಳೆದಿರೋದ್ರಿಂದ ನೀರನ್ನ ಮಾತ್ರ ಸೋರಿಸ್ಬೇಕು ಚೆನ್ನಾಗಿ, ಸಾಕು. ಈ ಎಣ್ಣೆ ಕಾದಿದೆ, ನಾನಿವಾಗ ಸಾಸಿವೆ ಹಾಕ್ತೀನಿ. ಸಾಸಿವೆ ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡಿ ಈಗ ನಾನು ಮರ್ತುಬಿಟ್ಟು ಬೈ ಮಿಸ್ಟೇಕ್ ಕಡಲೆಬೇಳೆ, ಉದ್ದಿನ ಬೇಳೆ, ಕಡಲೆ ಬೀಜ ಹಾಕೋಕ್ಕೆ ಮುಂಚೆ ಈರುಳ್ಳಿ ಹಾಕ್ಬಿಟ್ಟೆ. ಏಕೆಂದರೆ ಈರುಳ್ಳಿ ಜೊತೆ ಕಡಲೆಬೇಳೆ ಹಾಗೂ ಕಡಲೆ ಬೀಜ ಹಾಕಿದ್ರೆ ಅಷ್ಟಾಗಿ ಫ್ರೈ ಆಗೋಲ್ಲ. ನಾನು ಮರೆತು ಈರುಳ್ಳಿ ಫಸ್ಟ್ ಹಾಕ್ಬಿಟ್ಟೆ, ಸ್ವಲ್ಪ ಹಾಕಿದೆ, ಅದು ಅರ್ಧ ಹಾಕ್ಬಿಟ್ಟೆ. ಆಮೇಲೆ ನಾನು ಕಡಲೆಬೇಳೆ, ಉದ್ದಿನ ಬೇಳೆ ಹಾಗೂ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಸ್ವಲ್ಪ ಬ್ರೌನೀಸ್ ಬಂದ್ರೇ ಅದು ಚೆನ್ನಾಗಿರುತ್ತೆ. ಅವಲಕ್ಕಿ ಜೊತೆ ಆದರೂ ಸರಿ, ಚಿತ್ರಾನ್ನದ ಜೊತೆ ಆದರೂ ಸರಿ, ಮೆತ್ತಗಿರಬಾರ್ದು. ಕಡಲೆಬೇಳೆ, ಕಡಲೆಬೀಜ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಎಣ್ಣೆಯಲ್ಲಿ ಫ್ರೈ ಆದಾಗ ಅದು ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಕಡಲೆಬೀಜ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿನೂ ಕೂಡ ಹಾಕ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡೋಣ. ಈಗ ಉಪ್ಪಿಟ್ಟಿಗೆ, ರವೆ ಉಪ್ಪಿಟ್ಟಿಗಾದರೆ ನೀರಲ್ಲಾದರೂ ಬೇಯುತ್ತೆ. ಇದು ಅವಲಕ್ಕಿ ಉಪ್ಪಿಟ್ಟಿಗೆ ನಾವೇನು ಆಯಿಲಲ್ಲಿ ಫ್ರೈ ಮಾಡ್ತೀವೋ ಅಷ್ಟೇ ಅಲ್ವಾ, ಅದರಿಂದ ಚೆನ್ನಾಗಿ ಬ್ರೌನೀಸ್ ಆಗೋವರೆಗೂ ಫ್ರೈ ಆಗಲಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಘಮನೂ ಕೂಡ ಫ್ರೈ ಆದಾಗ ಒಂಥರ ಘಮ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಗ್ಯಾಸ್ ಉರಿನ ಸ್ವಲ್ಪ ಕಡಿಮೆ ಮಾಡಿಕೊಂಡು ನಾನು ಇವಾಗ ಅವಲಕ್ಕಿ ನೆನೆಸಿ ನೀರನ್ನು ಸೋರಿಸಿರೋಂಥ ಅವಲಕ್ಕಿ ನಾನು ಇವಾಗ ಹಾಕ್ತಾಯಿದ್ದೀನಿ. ಉರಿ ಕಡಿಮೆ ಇಟ್ಕೋಬೇಕು. ನಾನು ಇವಾಗ ಕ್ಯಾರೆಟ್ ತುರಿ ಹಾಗೂ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ನಾನೀಗ ಅರಿಶಿನ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ. ನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನನಗೆ ಉಪ್ಪು ಸ್ಪೂನಲ್ಲಿ ಹಾಕೋದಕ್ಕಿಂತ ಕೈಯಲ್ಲಿ ಹಾಕಿದ್ರೆ ಒಂದು ಮೆಜರ್ಮೆಂಟು ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ನಾನೀಗ ಪುಡಿ ಉಪ್ಪನ್ನ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೆಳಗಡೆ ಏನು ಈರುಳ್ಳಿ, ಕಡಲೆಬೀಜ, ಕಡಲೆಬೇಳೆ ಎಲ್ಲ ಫ್ರೈ ಆಗಿದೆಯಲ್ವ, ಅದನ್ನು ಚೆನ್ನಾಗಿ ಅವಲಕ್ಕಿ ಜೊತೆ ಸೆಟ್ ಆಗೋ ಥರ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಮಿನಿಮಮ್ ಒಂದು 10 ಮಿನಿಟ್ಸ್ ಬಿಸಿಯಾಗಬೇಕು.
ಹಾಗೆ ಮಿಕ್ಸ್ ಮಾಡಿದ ತಕ್ಷಣ ಆಫ್ ಮಾಡೋಕ್ಕೆ ಹೋಗಬಾರ್ದು, ಚೆನ್ನಾಗಿ ಬಿಸಿ ಆಗಬೇಕು. ಚೆನ್ನಾಗಿ ಬಿಸಿ ಆದಷ್ಟು ನೀವು ಅಕಸ್ಮಾತ್ ಅವಲಕ್ಕಿ ಉಪ್ಪಿಟ್ಟು ಮಿಕ್ಕಿದ್ರೂ ಕೂಡ ನಾವು ಮಧ್ಯಾಹ್ನ ತಿನ್ನಬಹುದು. ನೀವು ಅರ್ಧಂಬರ್ಧ ಏನಾದರೂ ಬಿಸಿ ಆಗದೇ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 2-3 ನಿಮಿಷಕ್ಕೆ ಆಫ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಸೆಟ್ ಆಗಿರಲ್ಲ, ಮತ್ತು ಬೇಗ ಅಳಸು ಕೂಡ ಹೋಗುತ್ತೆ. ಮಿಕ್ಸ್ ಮಾಡಿ ಬಿಸಿ ಆಗಿ ಲಾಸ್ಟಲ್ಲಿ ಏನು ನಿಂಬೆಹಣ್ಣುಗಳಿದೆ ನಿಂಬೆಹಣ್ಣನ್ನು ನಾನು ಅದರ ರಸನ ಹಾಕಿದ್ದೀನಿ. ನಿಮಗೆ ಅದು ನಾನು ಸ್ವಲ್ಪ ಸ್ಪೀಡಾಗಿ ವಿಡಿಯೋ ಮುಂದಕ್ಕೆ ಬಂದಿರೋದ್ರಿಂದ ನಾನು ಇವಾಗ ಹೇಳ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕಿದ್ರೆ ಒಳ್ಳೆ ರುಚಿ ಇರುತ್ತೆ ಫ್ರೆಂಡ್ಸ್. ಅರ್ಧ ಹೋಳು ನಿಂಬೆಹಣ್ಣನ ಹಾಕಿದ್ರು ಏನು ತೊಂದರೆ ಇಲ್ಲ. ಲಾಸ್ಟಲ್ಲಿ ಹಾಕಿ, ಮಧ್ಯೆ ಹಾಕಬಾರ್ದು. ಬಿಸಿಯಾಗಿ ಮುಂಚೆ ಹಾಕಿದ್ರೆ ಕಹಿ ಬಂದುಬಿಡೋ ಚಾನ್ಸ್ ಇರುತ್ತೆ. ಲಾಸ್ಟಲ್ಲಿ ಹಾಕಿ ನೀವು ಅದನ್ನು ಆಫ್ ಗ್ಯಾಸ್ ಆಫ್ ಮಾಡೋ ಟೈಮಲ್ಲಿ ಹಾಕ್ಬಿಟ್ಟು ಹಾಕಿದ್ರೆ ಸಾಕು, ತುಂಬ ರುಚಿಯಾಗಿರುತ್ತೆ. ಅವಲಕ್ಕಿ ಉಪ್ಪಿಟ್ಟಿನ ಜೊತೆ ಒಂದು ಸ್ವಲ್ಪ ಯಾವುದಾದ್ರೂ ಉಪ್ಪಿನಕಾಯಿ ಇದ್ರಂತೂ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ನಾನು ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರು ವಿಡಿಯೋನ ಹಾಗೆ ನೋಡ್ತಾ ಇದ್ದೀರೋ ಅಂಥವ್ರು ಸಬ್ಸ್ಕ್ರೈಬ್.